ತಮ್ಮ ವಿರುದ್ಧ ದಾಖಲಾಗಿರುವಂತಹ ಇ ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ಗೆ ದೂರವಾಣಿ ಮೂಲಕ ಸಾಹುಕಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತವಾಗಿ ದಾಖಲಾಗಿರುವಂತಹ ದೂರು. 7 ವರ್ಷಗಳ ಹಿಂದೆಯೇ ನಿರ್ದೇಶಕ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಸಲ್ಲಿಸಿದ್ದೆ. ಈ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣಾ ಹಂತದಲ್ಲಿದೆ. ಹೀಗಿರುವಾಗ ನನ್ನ ವಿರುದ್ಧ ದೂರು ದಾಖಲಾಗುವುದಕ್ಕೆ ಹೇಗೆ ಸಾಧ್ಯ? ನನ್ನ ಪರ ವಕೀಲರು ಈ ಪ್ರಕರಣದ ಬಗ್ಗೆ ಉತ್ತರವನ್ನ ನೀಡುತ್ತಾರೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ರಮೇಶ್ ಜಾರಕಿಹೊಳಿ ಅವರ ಜೊತೆ ನೀವು ಮಾತನಾಡಿದ್ರಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಕ್ಲಾರಿಟಿಯನ್ನ ಕೊಟ್ಟರು ಅಂತೇಳಿ ತಮ್ಮ ವಿರುದ್ಧ ದಾಖಲಾಗಿರುವಂತಹ ಈ ಎಫ್ಐಆರ್ಗೆ ಸಂಬಂಧಪಟ್ಟಂತೆ. ನೋಡಿ ವಿದ್ಯಾ, ಈ ಏನು ಬೆಂಗಳೂರಿನ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಏನು ಈಗ ಕಾರ್ಖಾನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೇನೆ ಇಬ್ಬರ ವಿರುದ್ಧ ಅಂದ್ರೆ 3 ಜನರ ವಿರುದ್ಧ ಒಟ್ಟು ಏನು ಪ್ರಕರಣ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಸೂತ್ರ ಏನಂತಂದ್ರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವರು ಇದಕ್ಕೆ ಕೆಲವು ಸ್ಪಷ್ಟೀಕರಣವನ್ನ ನೀಡಿದ್ರು. ನಾನು 7 ವರ್ಷಗಳ ಹಿಂದೆನೆ ಏನಂತಂದ್ರೆ ಆಡಳಿತ ಮಂಡಳಿ ಕಾರ್ಖಾನೆಯ ಆಡಳಿತ ಮಂಡಳಿಗೆ ನಾನು ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಇದರ ಜೊತೆಗೆ ಏನಂತಂದ್ರೆ ಈ ಏನು ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ನಲ್ಲೂ ಸಹ ಏನಂತಂದ್ರೆ ಪ್ರಕರಣ ವಿಚಾರಣಾ ಹಂತದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಏನಂತಂದ್ರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವಂತ ಉದ್ದೇಶ ಏನಿದೆ, ಇದರ ಹಿಂದೆ ರಾಜಕಾರಣ ಇದೆ. ರಾಜಕೀಯ ಒತ್ತಡದಿಂದಾಗಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಇದಕ್ಕೆ ನಮ್ಮ ವಕೀಲರು ಏನಂತಂದ್ರೆ ಸೂಕ್ತ ಕಾರಣಗಳೊಂದಿಗೆ ಸೂಕ್ತ ವಿಚಾರ ದಾಖಲೆಗಳೊಂದಿಗೆ ಏನಂತಂದ್ರೆ ಉತ್ತರವನ್ನ ನೀಡುವಂತ ಕೆಲಸವನ್ನ ಮಾಡ್ತಾರೆ ಮತ್ತು ಅದಕ್ಕೆ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸುವಂತ ಅಗತ್ಯ ಇಲ್ಲ ಅಂತ ಹೇಳಿ ಏನು ಮಾಜಿ ಸಚಿವರಾದಂತ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಒಟ್ಟಾರೆ ಈ ಪ್ರಕರಣ ಈಗ ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕಿರುವಂತದ್ದು. ಹಾಗಾಗಿ ರಮೇಶ್ ಜಾರಕಿಹೊಳಿ ಇದೊಂದು ರಾಜಕೀಯ ಪ್ರೇರಿತ ದೂರು ಅಂತ ಹೇಳಿ ಇದನ್ನ ಈ ವಿಚಾರವನ್ನ ತಳ್ಳಿ ಹಾಕಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್. ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.